ಇತಿಹಾಸದಲ್ಲೇ ಈ ಒಬ್ಬ ವಿಪಕ್ಷ ನಾಯಕರಲ್ಲ ಅಧಿವೇಶನ ನಡೆಸಿರುವಂತ ಇಂತ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಬಿಜೆಪಿ ನೋಡಿ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾ ಮೊದಲಿಂದ ಹೇಳ್ತಾ ಇದ್ದೆ, ಕೆಲವೇ ಕೆಲವು ವ್ಯಕ್ತಿಗಳ ಕ್ಲಚಿಸ್ನಲ್ಲಿ ಇದೆ ಅಂತ ಹೇಳಿ, ಅದು ಇವತ್ತು ಪ್ರೂವ್ ಆಗ್ತಾ ಇದೆ. ಆ ಕ್ಲಚಿಸಿಂದ ಅದು ಹೊರಗೆ ಬಂದಿಲ್ಲ. ಅದರಿಂದ ಎಲ್ಲಿವರೆಗೆ ಅಂದ್ರೆ ಒಂದು ನಾಯಕತ್ವ ಅನ್ನುವಂಥದ್ದೇ ಹೋಗ್ಬಿಟ್ಟಿದೆ ರಾಜ್ಯ ಬಿಜೆಪಿಯಲ್ಲಿ. ಇವತ್ತು ಯಾರು ಲೀಡರ್ಸ್ ಅನ್ನುವಂಥದ್ದು ಇಲ್ಲ, ಕ್ವಶನ್ ಮಾರ್ಕ್ ಇದೆ. ನಾಯಕತ್ವ ಇಲ್ಲದಂತ ಲೀಡರ್ ಲೆಸ್ ಪಾರ್ಟಿ ಅಂತಾರಲ್ಲ, ಹಂಗೆ ಕರ್ನಾಟಕ ಸ್ಥಿತಿಯಾಗಿದೆ. ಅದಕ್ಕಾಗಿ ಈ ಒಂದು ವಿಧಾನಸಭೆ ಅಧಿವೇಶನ, ಅದರಲ್ಲಿ ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಅಧಿವೇಶನ, ಗವರ್ನರ್ಸ್ ಅಡ್ರೆಸ್ ಆಯಿತು, ಬಜೆಟ್ ಮಂಡನೆ ಆಗಿ ಡಿಬೇಟ್ ಆಗಿ ಪಾಸು ಆಯಿತು. ಇಂಥ ಮಹತ್ವದ ಅಧಿವೇಶನದಲ್ಲಿ ಇವತ್ತು ಪ್ರತಿಪಕ್ಷದ ನಾಯಕರಿಲ್ಲದೆ ಇವತ್ತು ವ್ಯವಸ್ಥೆ ನಡೆಯುವಂಥದ್ದೇನಿದೆಲ್ಲ, ಬಹುಶಃ ಈ ರೀತಿ ಶೋಚನೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬಂದಂಥ ಶೋಚನೀಯ ಪರಿಸ್ಥಿತಿ ನಾನು ಯಾವಾಗೂ ನೋಡಿಲ್ಲ. ಆ ರೀತಿ ಒಂದು ಶೋಚನೀಯ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೆ ಬಂದದೆ, ಒಬ್ಬ ಪ್ರತಿಪಕ್ಷ ನಾಯಕನನ್ನು ಆರಿಸಲಿಕ್ಕೆ ಆಗಲಾರದಂಥ ಸ್ಥಿತಿ ಬಂದದ ಒಂದು ನ್ಯಾಷನಲ್ ಪಾರ್ಟಿಗೆ ಅಂತಂದರೆ, ಯಾವ ರೀತಿ ಒಂದು ಲೀಡರ್ಲೆಸ್ ಕರ್ನಾಟಕ ಆಗಿದೆ ಅನ್ನೋಂಥದ್ದು ಇದು ತೋರಿಸಿಕೊಡ್ಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಇದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಇದರಿಂದ ಡೇ ಬೈ ಡೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಕುಸಿದು ಹೋಗ್ತಾ ಇದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಇನ್ನೂ ಹೆಚ್ಚು ಸ್ಟ್ರೆಂಥನ್ ಆಗ್ತಾ ಇದೆ. ಇದರ ಪರಿಣಾಮ ನೀವು ನೋಡ್ತೀರಿ, ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುವುದು ನಿಶ್ಚಿತ ಅಂತ ನಾ ಹೇಳ್ತೇನೆ. ಏಕರೂಪ ಕಾನೂನು ಜಾರಿಗೆ ಆಗ್ಬೇಕಂತ ಒಂದು ಆಗ್ರಹ ನೋಡಿ, ಅದು ಬರಲಿ, ಅದು ಮಂಡನೆ ಆಗಲಿ. ಈ ಏಕರೂಪ ಕಾನೂನು ಅನ್ನುವಂಥದ್ದು ಈಗ ಮೋದಿಜಿಯವರು ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ? 9 ವರ್ಷ. 2013-14 ಇನ್ನು ಮ್ಯಾನಿಫೆಸ್ಟೋದಲ್ಲಿ ಈ ಏಕರೂಪ ಸಂಹಿತೆ ತರಬೇಕಂತಿತ್ತು. ಹಾಗಾದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾಕೆ ತಂದಿಲ್ಲ? ಈ ಚುನಾವಣೆ ಬಂತು, ಲೋಕಸಭಾ ಚುನಾವಣೆ, ಇಲ್ಲಿ ಡಿಬೇಟ್ ಸ್ಟಾರ್ಟ್ ಆಗ್ತದೆ. ಹಾಗಾದ್ರೆ ಇಲ್ಲಿವರೆಗೆ 9 ವರ್ಷ ಯಾಕೆ ಇದು ಅನುಷ್ಠಾನ ಮಾಡಲಿಕ್ಕಾಗಿಲ್ಲ? ಆ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಯಾವುದನ್ನು ಕಾನೂನನ್ನು ಮಾಡುವಾಗ ತರಾತುರಿಯಿಂದ ಮಾಡಿದರೆ ಭಾಳಷ್ಟು ಸಮಸ್ಯೆಗಳು ಉಂಟಾಗ್ತವೆ. ಅದರ ಬದಲಿ ಒಂದು ಡಿಬೇಟ್ ಬಿಟ್ಟು, ಸಾರ್ವಜನಿಕ ಅಭಿಪ್ರಾಯ ಬಿಟ್ಟು, ಅದರ ಕಾನ್ಸಿಕ್ವೆನ್ಸ್ ಏನು, ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಏನು, ಇದೆಲ್ಲ ಒಂದು ಡಿಸ್ಕಷನ್ ಮಾಡಿಕೊಂಡು ಒಂದು ಕಾನೂನು ತರುವಂಥದ್ದು ಅವಶ್ಯಕತೆ ಇದೆ. ಅದರಲ್ಲಿ ಇಂಥ ಒಂದು ಸೂಕ್ಷ್ಮ ಕಾನೂನುಗಳನ್ನು, ಅದು ಯಾವುದನ್ನು ಇಲ್ಲಿವರೆಗೆ ಆಗಲಿಲ್ಲ. ಇನ್ನೇನು 8 ತಿಂಗಳ ಇಲೆಕ್ಷನ್ ಇದೆ ಲೋಕಸಭಾ, ತರಾತುರಿಯಿಂದ ತರುವಂಥದ್ದು ಇದರಿಂದ ಇನ್ನೂ ಗೊಂದಲ ನಿರ್ಮಾಣ ಆಗ್ತದೆ. ಹೀಗಾಗಿ ಅದು ತರಬೇಕು ಬೇಡ ಅನ್ನುವಂಥದ್ದು ನಾನು ಇನ್ನೂ ಹಿಡಿದಿಲ್ಲ. ಆದರೆ ತರಬೇಕಂತಂದರೆ ಅದು ಕಾನ್ಸಿಕ್ವೆನ್ಸ್ ಏನು, ಅದರಲ್ಲಿರುವಂಥ ಡ್ರಾಫ್ಟ್ನಲ್ಲಿರ್ತಕ್ಕಂಥ ಕಂಟೆಂಟ್ಸ್ ಏನು, ಯಾವ ಸೆಕ್ಷನ್ ಹಾಕಿದಿರಿ, ಯಾವ ವಿಷಯಗಳನ್ನು ಹಾಕಿದಿರಿ, ಎಲ್ಲ ವಿಚಾರ ಒಂದು ಬರಬೇಕಲ್ಲ ಹೊರಗಡೆ. ಅದೊಂದು ಡ್ರಾಫ್ಟ್ ಹೊರಗೆ ಬಂತಂದರೆ ಅದ್ರ ಮೇಲೆ ನಾವು ಡಿಬೇಟ್ ಮಾಡ್ಬೋದು.